ತುಮಕೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ನಿನ್ನೆ ಮಧುಗಿರಿಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಪರಿಹಾರ ಸೂಚಿಸಲು ಸರ್ಕಾರ ಜನರ ಮನೆ ಬಾಗಿಲಿಗೆ ಬರುವಂತಹ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೊಳಿಸಿದೆ. ಜನರು ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಮತ್ತು ಅವರ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸುವ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದರು. ರೈತರು ತಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಅಥವಾ ಇತರ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಹಾಗೂ ಸಾರ್ವಜನಿಕರು ಸಹ ತಮ್ಮ ಭಾಗದಲ್ಲಿನ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು. ಅಧಿಕಾರಿಗಳು ಸಹ ಇಲ್ಲಿ ಸ್ವೀಕರಿಸಲಾಗುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಹಳ್ಳಿಗಳಲ್ಲಿ ವಯಸ್ಸಾದಂತಹ ಜನ ಇದ್ದಾರೆ. ಈಗ ರೇಷನ್ ಕಾರ್ಡ್ ಅಂತೂ ಕೊಡ್ತಾ ಇಲ್ಲ ಯಾರು, ಅದು ಸ್ವಲ್ಪ ಸಮಯ ಬೇಕು. ಆದ್ರೆ ವಯಸ್ಸಾದಂತಹ ಜನರಿಗೆ ಕೊಡ್ತಕ್ಕಂಥ ಪಿಂಚಣಿ ಏನಿದೆ ಉಜ್ವಲಾತಿ, ನಮ್ಮ ಅಧಿಕಾರಿಗಳ ಅವರ ಮನೆಗಳಿಗೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿ ಯಾರು ಅರ್ಥರಿದ್ದಾರೆ ಅವರಿಗೆ ಮುಂಜೂರಾತಿಯನ್ನ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡಬೇಕು. ಅವ್ರು ಯಾರು ಅರ್ಜಿ ಹಿಡ್ಕೊಂಡು ಜೊತೆಗೆ ಯಾವ ಬಂದು ಇವರಿಗೆ ಮುಂಜೂರಾತಿ ಮಾಡತಕ್ಕಂಥ ವ್ಯವಸ್ಥೆ ಏನಿದೆ ಅದು ತಪ್ಪಬೇಕು. ನೀವೇ ಮನೆ ಮನೆ ಭೇಟಿ ಕೊಡಬೇಕು. ನಿಮ್ಮ ಅಧಿಕಾರಿಗಳವರ ಮನೆ ಮನೆ ಭೇಟಿ ಕೊಟ್ಟು ಯಾರು ಅರ್ಥರಿದ್ದಾರೆ ಅಂತ ನೀವು ಅನಿಸುತ್ತೆ ಅವರಿಗೆ ನೀವೇ ಮುಂಜೂರಾತಿಯನ್ನ ಮಾಡುವಂತಹ ಕೆಲಸ ನೀವು ನಿರಂತರವಾಗಿ ಮಾಡಬೇಕು. ಬರೀ ಅರ್ಜಿ ಕೊಟ್ಟಾಗ ಮಾತ್ರ ಮುಂಜೂರಾತಿ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇದೆ, ಅದು ನಿಲ್ಲಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಮಾಡಿದ್ದೇನೆ.